नमस्कार अमोघ न्यूज के स्वागत नानु रूपा इदीग वार्तेगळ विवर देवनहळ्ळि अंतर्राष्ट्रीय विमान निल्दाणद मुंभाग नाडप्रभु केंपेगौडर 108 अडि एत्तरद प्रतिमे स्थापनेगे मुख्यमंत्रिगळु शिलान्यास नेरवेरिसिदरु ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡರ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಅಡಿಗಲ್ಲು ಹಾಕುವ ಮೂಲಕ ನಾಡಪ್ರಭು 511ನೇ ಜಯಂತಿಗೆ ಚಾಲನೆ ನೀಡಲಾಯಿತು. ಪ್ರತಿಮೆಗೆ ಅಡಿಗಲ್ಲು ಹಾಕುವ ಜೊತೆಗೆ 23 ಎಕರೆ ಪ್ರದೇಶದಲ್ಲಿ ಸೆಂಟ್ರಲ್ ಪಾರ್ಕ್ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೆಂಪೇಗೌಡರ ಮಾದರಿ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತನಾಡಿ, ಮುಂದಿನ ವರ್ಷ ಕೆಂಪೇಗೌಡರ ಜಯಂತಿಯಂದು 108 ಅಡಿ ಎತ್ತರ ಪ್ರತಿಮೆ ಹಾಗೂ ಸೆಂಟ್ರಲ್ ಪಾರ್ಕ್ ಸಮರ್ಪಣೆ ಮಾಡಲಾಗುವುದೆಂದು ತಿಳಿಸಿದರು. ಈ ಎರಡು ಯೋಜನೆಗಳು ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮಾಡಲಾಗುವುದೆಂದು ಮುಖ್ಯಮಂತ್ರಿಗಳು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ನಿಸರ್ಗ ನಾರಾಯಣ ಸ್ವಾಮಿ ಅವರೇ, ಬೆಂಗಳೂರು ಮಹಾನಗರ ಪಾಲಿಕೆ ಮಹಾಪೌರರಾದಂತ ಗೌತಮ್ ಕುಮಾರ್ ಅವರೇ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಜಯಮ್ಮ ಅನಿಲ್ ಲಕ್ಷ್ಮೀನಾರಾಯಣ ಅವರೇ, ಮಾಧ್ಯಮದ ಸ್ನೇಹಿತರೆ, ಉಪಸ್ಥಿತ ಎಲ್ಲ ಬಂದು ಹೋಗಿದ್ದೇನೆ. ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ 511ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡ ಕಂಚಿನ ಪ್ರತಿಮೆ ಹಾಗೂ ಅವರ ಜೀವನ ಸಾಧನೆಗಳನ್ನು ಪರಿಚಯಿಸುವ ಸೆಂಟ್ರಲ್ ಪಾರ್ಕ್ ನಿರ್ಮಾಣ ಕಾಮಗಾರಿಗೆ ನಾವೆಲ್ಲ ಒಟ್ಟಾಗಿ ಸೇರಿ ಸಂತೋಷದಿಂದ ಚಾಲನೆ ನೀಡಿದ್ದೇವೆ. ಬೆಂಗಳೂರು ನಗರ ನಿರ್ಮಾತೃ ಕೆಂಪೇಗೌಡರಿಗೆ ಈ ಕಾರ್ಯಕ್ರಮ ಅನುಷ್ಠಾನದ ಮೂಲಕ ಸರ್ಕಾರ ಗೌರವ ಅರ್ಪಿಸ್ತಾ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರುಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು, ಸಿದ್ಧಲಿಂಗ ಮಹಾಸ್ವಾಮಿಗಳು, ನಂಜವಧೂತ ಸ್ವಾಮೀಜಿಗಳು, ಚಂದ್ರಶೇಖರ ಸ್ವಾಮಿಗಳು ಪಾಲ್ಗೊಂಡಿದ್ದರು. ಎಲ್ಲ ಹಿರಿಯ ಸಹೋದ್ಯೋಗಿಗಳು, ಶಾಸಕರು, ಮಾಧ್ಯಮ ಮಿತ್ರರೆಲ್ಲ ಇದ್ದಾರೆ. ಇದೊಂದು ನನಗೆ ಅತಿ ಹೆಚ್ಚು ಒಂದು ಸಂತೋಷ ತಂದಂತ ದಿನ. ಇವತ್ತು ದೇವನಹಳ್ಳಿ ತಾಲೂಕಿನ ಮಹಾಜನತೆನ ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಎಂ ಕೃಷ್ಣರವರ ಸಂಪುಟದಲ್ಲಿದ್ದಾಗ ಇಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಈ ಪ್ಲಾನಿಂಗ್ ಅಥಾರಿಟಿಗೆ ಕೊನೆಯ ಸಿಗ್ನೇಚರು ಅವತ್ತು ನನಗೆ ಹಾಕಿದ್ದು ನನಗೆ ನೆನಪಿದೆ. ಯಾವ ರೀತಿ ಇದು ಯೋಜನೆ ಆಗಬೇಕು ಅಂತ ಈ ಭಾಗದ ರೈತರು ಬರೀ 1 ಎಕರೆ 5 ಲಕ್ಷಕ್ಕೆ 6 ಲಕ್ಷಕ್ಕೆ 2,200 ಎಕರೆ ಜಮೀನನ್ನು ಕೊಟ್ಟರು. ಇನ್ನು 2,000 ಎಕರೆ ಸರ್ಕಾರದ ಜಮೀನಾಗಿತ್ತು. ಒಟ್ಟು 4,200 ಎಕರೆಯಲ್ಲಿ ಈ ಏರ್ಪೋರ್ಟನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಒಂದು ವಿನ್ಯಾಸ, ಚರಿತ್ರೆ, ಅಸೆಂಬ್ಲಿ ಒಂದು ದೊಡ್ಡ ಕಮಿಟಿ, ಇದೆಲ್ಲ ಕೂಡ ನಾನೀಗ ಚರ್ಚೆ ಮಾಡೋಕೆ ಹೋಗುವುದಿಲ್ಲ. ಕೊಡುಗೆ ಬೆಂಗಳೂರು ನಗರಕ್ಕೆ ಅದೆಲ್ಲವೂ ನಮ್ಮಿಂದ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಡೆಪ್ಟಿ ಸಿ ಎಂ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ಕೊಂಚ ಹೆಚ್ಚು ಉತ್ಸಾಹ ತೆಗೆದುಕೊಂಡಿದ್ದಾರೆ. ಅವರು ಎಲ್ಲರೂ ಹೋಗಿ ಅಶ್ವಥ್ ಅವರೇ ಭೇಟಿ ಮಾಡಿ ಆಹ್ವಾನ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಕೂಡ ನಾನು ಆಹ್ವಾನ ಮಾಡ್ತೇನೆ, ಜೊತೆಗೆ ಹೇಳಿ ಮುಖಂಡರಲ್ಲಿ ಸರ್ಕಾರಕ್ಕೆ ಆದ್ಯತೆಯನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿಸಿದ್ದಾರೆ. ಪ್ರತಿ ಶೀಘ್ರವಾಗಿ ಕೆಲಸ ಮಾಡಲು ಮಂಗಳವಾರದಲ್ಲಿ ಈ ಒಂದು ಕಾರ್ಯಕ್ರಮ ಜನರ ಐಕ್ಯತೆಯಿಂದ ಒಂದು ಉದ್ಘಾಟನೆ ಕೂಡ ಮಾಡತಕ್ಕಂಥ ಕಾರ್ಯ ಬರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ತಮ್ಮೆಲ್ಲರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್, ಗೋವಿಂದ ಎಂ ಕಾರಜೋಳ, ಕಂದಾಯ ಸಚಿವ ಆರ್ ಅಶೋಕ್ ಸೇರಿದಂತೆ ಅನೇಕ ಸಚಿವರುಗಳು, ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ದೇವನಹಳ್ಳಿ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಆರ್ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು.
ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಬೆಂಗಳೂರು ಮಾದರಿಯಲ್ಲೇ ಅನಾವರಣ ಮಾಡಲಾಗುವುದೆಂದು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ತಿಳಿಸಿದರು. ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಗೌರಿಶಂಕರ್ ಮಾತನಾಡಿದರು. ಬೆಂಗಳೂರಿನ ನಿರ್ಮಾತೃಹಾದ ಕೆಂಪೇಗೌಡರ ಹೆಸರು ಇಡೀ ವಿಶ್ವದಲ್ಲೇ ರಾರಾಜಿಸುತ್ತಿದೆ ಎಂದು ತಿಳಿಸಿದರು. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣಕ್ಕೆ ಮಹಾನಗರ ಪಾಲಿಕೆಯು ಸಮ್ಮತಿ ಸೂಚಿಸಿದೆ ಎಂದು ಗೌರಿಶಂಕರ್ ತಿಳಿಸಿದರು. ಅವರದೇ ಆದಂತಹ ಪುತಲಿಗಳನ್ನ ಇವತ್ತು ಆ ಸ್ವಾಮೀಜಿ ಮಠದ ಪೀಠಾಧ್ಯಕ್ಷರ ಆ ಒಂದು ಆ ಪುತಲಿನ ಅನಾವರಣ ಮಾಡುವಂತ ಕೆಲಸ ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ನಿನ್ನೆ ಚರ್ಚೆ ಮಾಡ್ತಿದ್ವಿ. ಬೆಂಗಳೂರಲ್ಲಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ಹತ್ರ ಇವತ್ತು ಆ ಕೆಂಪೇಗೌಡರ ಆ ಒಂದು ಪುತಲಿ ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥದ್ದು ಇವತ್ತೇನು ಶಂಕುಸ್ಥಾಪನೆ ಐತೆ ಬೆಂಗಳೂರಲ್ಲಿ. ನನಗೂ ಕೂಡ ಇನ್ವಿಟೇಷನ್ ಇತ್ತು ಬರಬೇಕು ತಾವು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ವಿ, ಇಲ್ಲ ತುಮಕೂರಲ್ಲಿ ಯಾಕೆ ನಾವು ಕೆಂಪೇಗೌಡ ಸ್ಟ್ಯಾಚುನ ನಾವೆಲ್ಲ ಒಂದು ಕಡೆ ನಿರ್ಮಾಣ ಮಾಡಬಾರ್ದು ಅನ್ನೋ ಅಂತ ಚರ್ಚೆ ಮಾಡಿದ್ವಿ. ಸೊ ನಾವೇನು ಯಾರು ನೀವು ಬನ್ನಿ ಇನ್ನೊಬ್ಬರು ರಿಕ್ವೆಸ್ಟ್ ಮಾಡ್ಕೊಳ್ಳೋಂಥದ್ದು ನೀನು ಬಂದು ಸಹಾಯ ಮಾಡು ಅನ್ನೋ ಅಂಥದ್ದಕ್ಕೇನು ಇಲ್ಲೇನು ನಮಗೇನು ಆ ಶಕ್ತಿ ಏನು ಕಮ್ಮಿ ಇಲ್ಲ. ನಾವು ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪುತ್ಲಿ ಮಾತಾಡೋ ಪುತ್ಲಿಯಿಂದ ನಿರ್ಮಾಣ ಮಾಡೋಂಥ ಶಕ್ತಿ ನಮ್ಮ ಜನಾಂಗದಲ್ಲಿ ನಮಗೂ ಕೂಡ ಭಗವಂತ ಕೊಟ್ಟಿರೋದ್ರಿಂದ ನಾವು ರೆಡಿ ಮಾಡಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪರವಾಗಿ ಇಲ್ಲಿ ಜಾತಿ ಇಲ್ಲ ಪಕ್ಷ ಇಲ್ಲ ಒಂದು ಅಭಿಮಾನ. ಯಾಕೆಂದರೆ ಬೆಂಗಳೂರಿನ ನೋಡುವಂಥದ್ದು ಕೇವಲ ಇಂಡಿಯಾ ಅಲ್ಲ, ಇಡೀ ವಿಶ್ವ, ಇಡೀ ಪ್ರಪಂಚನೇ ಎಲ್ಲ ಒಂದು ಕಡೆ ಬೆಂಗಳೂರು ಸಿಟಿ ಅಂದರೆ ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ, ಮತ್ತು ಜಾತಿ ಪಕ್ಷ ಭೇದ ಏನೂ ಇಲ್ಲದಂಗೆ ಒಬ್ಬ ಕೂಲಿ ಮಾಡೋದಿಂದ ಹಿಡ್ಕೊಂಡು ದೊಡ್ಡ ಶ್ರೀಮಂತರವರೆಗೂ ಕೂಡ ಎಲ್ಲರೂ ಕೂಡ ಜೀವನ ಮಾಡುವಂಥ ಸಿಟಿ ಇಡೀ ದೇಶದಲ್ಲಿದ್ದರೆ ಅದು ನಂಬರ್ ಒನ್ ಸಿಟಿ, ಅದು ಬೆಂಗಳೂರು ಸಿಟಿ. ಅದನ್ನೆಲ್ಲ ಒಂದು ಕಡೆ ಸೃಷ್ಟಿ ಮಾಡಿರ್ತಕ್ಕಂಥ ಶಕ್ತಿ ಇದೆಯಲ್ಲ ಕೆಂಪೇಗೌಡರಿಗೆ, ನಾವು ಎಲ್ಲ ಒಂದು ಕಡೆ ದೊಡ್ಡ ಒಂದು ಗೌರವ ಸೂಚಿಸೋದು ನಮ್ಮ ಆದ್ಯ ಕರ್ತವ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ದಲ್ಲದೆ ಬೆಂಗಳೂರು ನಗರ ನಿರ್ಮಾಣ ಮಾಡಿದ್ದನ್ನು ಸ್ಮರಿಸಿಕೊಂಡರು. ಇಂತಹ ಒಬ್ಬ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ತುಮಕೂರಿನಲ್ಲಿ ಶಾಸಕ ಗೌರಿಶಂಕರ್ ಅವರು ಅನಾವರಣ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವೆಂದರು. ಜೆಡಿಎಸ್ ಮುಖಂಡರುಗಳಾದ ಬೆಳ್ಳಿ ಲೋಕೇಶ್, ಆಲನೂರು ಆನಂದ್, ಪ್ರೆಸ್ ರಾಜಣ್ಣ, ಮಹಲಿಂಗಪ್ಪ, ಗಂಗಣ್ಣ, ದೇವರಾಜ್ ಸೇರಿದಂತೆ ಮಹಿಳಾ ಘಟಕದ ಮುಖಂಡರುಗಳು ಪಾಲ್ಗೊಂಡು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆಗೆ ಅನುಮತಿ ನೀಡಬೇಕೆಂದು ಪಾಲಿಕೆಗೆ ಮನವಿ ಸಲ್ಲಿಸಿದ್ದಾಗಿ ಶಾಸಕ ಡಿಸಿ ಗೌರಿಶಂಕರ್ ಹೇಳಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಕಂಚಿ ಪ್ರತಿಮೆಯನ್ನು ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಸ್ಥಾಪಿಸಲು ಮುಂದಾಗಿದೆ. ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಅವರು ವಿಶೇಷ ಆಸಕ್ತಿ ವಹಿಸಿ ಒಕ್ಕಲಿಗ ಸಮಾಜದ ಮುಖಂಡರುಗಳ ಜೊತೆ ಚರ್ಚಿಸಿ ಕೊರೋನಾ ಅಟ್ಟಹಾಸ ಅಂತ್ಯವಾದ ನಂತರ ಕೆಂಪೇಗೌಡರ ಕಂಚಿನ ಪ್ರತಿಮೆ ಸ್ಥಾಪಿಸುವ ಪ್ರಕ್ರಿಯೆ ಆರಂಭಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಗೌರಿಶಂಕರ್ ಅವರು ಶುಕ್ರವಾರ ಸಂಜೆ ಮಹಾನಗರ ಪಾಲಿಕೆಗೆ ಆಗಮಿಸಿ ಮೇಯರ್, ಉಪಮೇಯರ್ ಹಾಗೂ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿ ಬಿಜಿಎಸ್ ವೃತ್ತದಲ್ಲಿ ಕಂಚಿನ ಪ್ರತಿಮೆ ಸ್ಥಾಪಿಸಲು ಅನುಮತಿ ನೀಡಬೇಕೆಂದು ಕೋರಿರುವುದಾಗಿ ಗೌರಿಶಂಕರ್ ತಿಳಿಸಿದರು. ಕೊರೋನಾ ಅಟ್ಟಹಾಸ ಮುಗಿದ ಮೇಲೆ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಿದ ನಂತರ ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆ ಕಾರ್ಯಕ್ಕಾಗಿ 50,000 ಹೆಚ್ಚು ಜನರನ್ನು ಸೇರಿಸುವುದಾಗಿ ತಿಳಿಸಿದರು. ಇನ್ನು ತುಮಕೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಸ್ಥಾಪಿಸುವುದೇ ತಮ್ಮ ಪ್ರಮುಖ ಧ್ಯೇಯವೆಂದು ಶಾಸಕ ಗೌರಿಶಂಕರ್ ತಿಳಿಸಿದರು. ತುಮಕೂರಿನಲ್ಲಿ ನಾವು ಒಂದು ಕೆಂಪೇಗೌಡರ ಒಂದು ಆ ಒಂದು ಪ್ರತಿಮೆನ ಅನಾವರಣ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಒಂದು ಮೀಟಿಂಗ್ ಮಾಡಿದ್ವಿ ಸಮುದಾಯದ ಎಲ್ಲ ಹಿರಿಯರು ಮತ್ತು ಸ್ನೇಹಿತರೆಲ್ಲ ಸೇರಿಕೊಂಡು. ಸೊ ಆ ನಿಟ್ಟಿನಲ್ಲಿ ಜಾತ್ಯಾತೀತ ಪಕ್ಷಾತೀತವಾಗಿ ಇವತ್ತು ಬಿಜಿಎಸ್ ಸರ್ಕಲಲ್ಲಿ ಕೆಂಪೇಗೌಡರ ಒಂದು ನಿರ್ಮಾಣ ಮಾಡಬೇಕು ಅವರ ಪ್ರತಿಮೆ ಅನ್ನತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಹಾನಗರ ಪಾಲಿಕೆಗೆ ಕಮಿಷನರ್ ಅವರಿಗೆ ಮತ್ತು ಮೇಯರ್ ಅವರಿಗೆ ಮೇಯರು ಮತ್ತು ಸದಸ್ಯರಿಗೆ ಎಲ್ಲರೂ ಕೂಡ ಮನವಿ ಕೊಟ್ಟಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಇನ್ನೊಂದು 15 ದಿವಸದಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಇಟ್ಟುಬಿಟ್ಟು ಅದನ್ನು ಅಪ್ರೂವ್ ಮಾಡ್ಕೊಡ್ತೀವಿ ಅಂತ ಅವರು ಕೂಡ ಭರವಸೆ ಕೊಟ್ಟವರು. ನಮಗೆ ಭರವಸೆ ಸಿಕ್ಕಿದ ನಂತರ ಮತ್ತು ಅಪ್ರೂವಲ್ ಆದಮೇಲೆ ಅಧಿಕೃತವಾಗಿ ಅಪ್ರೂವಲ್ ಬಂದಮೇಲೆ ನಮಗೆ ನಾವೆಲ್ಲ ಹಿರಿಯರು ಇಡೀ ಜಿಲ್ಲೆಯಲ್ಲಿರತಕ್ಕಂಥ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೆಂಪೇಗೌಡರಿಗೆ ಒಂದು ಗೌರವ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಒಂದು ಅವರ ಒಂದು ಏನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಅವ್ರ ಪ್ರತಿಮೆಯನ್ನು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ COVID-19 ಕಳೆದ ನಂತರ ನಮ್ಗೆ ಯಾವತ್ತು DC ಅವ್ರು ಪರ್ಮಿಷನ್ ಕೊಡ್ತಾರೋ ಶಂಕುಸ್ಥಾಪನೆ ಮಾಡಲಿಕ್ಕೆ ಅವತ್ತು ಶುರು ಮಾಡ್ತೇವೆ. ತದನಂತರ ಸುಮಾರು ಕರ್ನಾಟಕದಲ್ಲಿ COVID-19 ಕಮ್ಮಿ ಆದ ನಂತರ ನಮಗೆ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭಗಳಲ್ಲಿ
ಅತ್ಯಂತ ಸುಮಾರು 50,000 ಜನ ಸೇರಿಸಿ ತುಮಕೂರು ನಗರ ಸೇರಿದಂತೆ ಒಂದೇ ದಿನ 15 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಎಂದು ಡಿಎಚ್ಓ ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದ್ದಾರೆ ತುಮಕೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿ ಕೊರೋನಾ ಅಟ್ಟಹಾಸದಿಂದಾಗಿ ಒಂದೇ ದಿನ 15 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ತುಮಕೂರು ನಗರದಲ್ಲಿ 4 ಮಂದಿಗೆ ಒಂದೇ ದಿನ ಕೊರೋನಾ ಪಾಸಿಟಿವ್ ಬಂದಿದ್ದು ನಗರದ ನಾಗರಿಕರು ಭಯಭೀತರಾಗಿದ್ದಾರೆ 31 ವರ್ಷದ ಲ್ಯಾಬ್ ಟೆಕ್ನಿಷಿಯನ್ 11 ವರ್ಷದ ಬಾಲಕನಿಗೆ ಮತ್ತು ಬೆಂಗಳೂರಿನಿಂದ ನಗರಕ್ಕೆ ಬಂದಿದ್ದ ತಂದೆ ಮಗನಿಗೆ ಕೊರೋನಾ ಸೋಂಕು ತಗುಲಿದ್ದು ಈ ನಾಲ್ವರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಡಿಎಚ್ಓ ಡಾಕ್ಟರ್ ನಾಗೇಂದ್ರಪ್ಪ ತಿಳಿಸಿದ್ದಾರೆ ಈ ದಿನ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ 15 ಕೋವಿಡ್-19 ಪ್ರಕರಣ ದಾಖಲಾಗಿರುತ್ತೆ ಅದರಲ್ಲಿ 4 ತುಮಕೂರು ನಗರದಲ್ಲಿ 4 ಪಾವಗಡದಲ್ಲಿ 3 ಶಿರಾದಲ್ಲಿ 1 ತಿಪಟೂರು 1 ಚಿಕ್ಕನಾಗನಹಳ್ಳಿ 1 ಗುಬ್ಬಿ 1 ಮದಿಗಿರಿ ಹಾಗೇನೇ ನಾವು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಹೇಳೋದಾಯ್ತು ಅಂದ್ರೆ ಟಿಎಂಕೆ 60 ಅಂತಕಂತ 30 ವರ್ಷ ಹಾಗೇನೆ ಟಿಎಂಕೆ 61 ಅಂತಕಂತದ್ದು ಪುರುಷರು ಇಬ್ರುನು 61 ವರ್ಷ ಇವರಿಬ್ರು ತಂದೆ ಮಗ ಅವರಿಬ್ರುನು ಬೆಂಗಳೂರಿಗೆ ಬೆಂಗಳೂರಿಂದ ಬಂದಿರ್ತಾರೆ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರು ಇಲ್ಲಿಗೆ ಐಎಲ್ಐ ಅಂದ್ರೆ ಜ್ವರ ಶೀತ ಕೆಮ್ಮು ನೆಗಡಿ ಅಂತ ಬಂದಿರ್ತಾರೆ ಅವರಿಗೆ ನಾವು ಜಿಲ್ಲಾ ಆಸ್ಪತ್ರೆ ತುಮಕೂರಿನಲ್ಲಿ ಗಂಟಲು ದ್ರವ ಪರೀಕ್ಷೆ ಮಾಡಿ ಅವರಿಗೆ ಈ ದಿನ ಕೋವಿಡ್-19 ಅಂತಕಂತದ್ದು ದೃಢಪಟ್ಟಿದೆ ಹಾಗೇನೆ ಟಿಎಂಕೆ 62 ಅಂತಕಂತ ಒಂದು 31 ವರ್ಷದ ಪುರುಷ ಇವರು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರ್ತಾರೆ ಅವರಿಗೂ ಕೂಡ ಕೋವಿಡ್-19 ದೃಢಪಟ್ಟಿದೆ ಇನ್ನೊಂದು ತುಮಕೂರಿನಲ್ಲಿ ಬಂದಿರತಕ್ಕಂತ ಕೇಸ್ ಟಿಎಂಕೆ 72 ಅಂತಕಂತ ಒಂದು 11 ವರ್ಷದ ಬಾಲಕ ಈ ಹುಡುಗನಿಗೂ ಆಂಧ್ರದಲ್ಲಿ ಪ್ರಯಾಣ ಮಾಡಿರತಕ್ಕಂತ ಒಂದು ಹಿಸ್ಟ್ರಿ ಇದೆ ಅವರು ಕೂಡ ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ ಚಿಕಿತ್ಸೆ ಪಡೆಯುವಾಗ ಅವರ ಗಂಟಲು ದ್ರವ ಪರೀಕ್ಷೆ ಮಾಡಿ ಅದು ಕೋವಿಡ್-19 ಇರತಕ್ಕಂತದ್ದು ಪರೀಕ್ಷೆ ದೃಢಪಟ್ಟಿದೆ ಅವರು ಕೂಡ ಆರೋಗ್ಯವಾಗಿದ್ದಾರೆ ಈ ಪಾಸಿಟಿವ್ ಬಂದಿರತಕ್ಕಂತ ಎಲ್ಲ ಕೇಸ್ ಈಗ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಹಾಗೇನೇ ಇನ್ನೊಂದು ಶಿರಾದಲ್ಲಿ 3 ಪ್ರಕರಣ ದಾಖಲಾಗಿದೆ ಅದು ಒಂದು ಪ್ರಕರಣ ಟಿಎಂಕೆ 63 ಅಂತಕಂತದ್ದು ಅದು ನಿನ್ನೆ ಬಂದಿರತಕ್ಕಂತ ಒಬ್ಬ ಬಾಲಕನ ಅದು P10394 ಅಂತಕಂತ ಒಂದು ಕೇಸಿನ ಪ್ರಾಥಮಿಕ ಹಂತದ ಸಂಪರ್ಕ ಇವರಿಗೆ ಈ ದಿನ ಕೊರೋನಾ ದೃಢಪಟ್ಟಿದೆ ಇವರ ಕೂಡ ಇವರ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಅನ್ನು ನಾವು ಈಗ ಟ್ರೇಸ್ ಔಟ್ ಮಾಡ್ತಾ ಇದ್ದೇವೆ ಇವರನ್ನು ಕೂಡ ತುಮಕೂರು ಜಿಲ್ಲಾಸ್ಪತ್ರೆಗೆ ನಾವು ವರ್ಗಾವಣೆ ಮಾಡಿ ಟ್ರೀಟ್ಮೆಂಟ್ ನಡೆಸ್ತಾ ಇದ್ದೀವಿ ಹಾಗೆಯೇ ಟಿಎಂಕೆ 64 ಅಂತಕ್ಕಂಥ ಒಂದು ಕೇಸು ಅದು 48 ವರ್ಷದ ಪುರುಷ ಅವರು ಗುಬ್ಬಿಯಿಂದ ವರದಿಯಾಗಿರುತ್ತೆ ಅವರಿಗೆ ಬೆಂಗಳೂರಿಗೆ ಪ್ರತಿ ದಿವಸ ಅವರ ಕೆಲಸಕ್ಕೋಸ್ಕರ ಓಡಾಡ್ತಾ ಇದ್ದರು ಅವರು ಕೂಡ ಈ ದಿನ ಕೋವಿಡ್-19 ದೃಢಪಟ್ಟಿದೆ ಅವರನ್ನು ಕೂಡ ತುಮಕೂರು ಜಿಲ್ಲಾಸ್ಪತ್ರೆಗೆ ವರ್ಗಾವಣೆ ಮಾಡಿದ್ದೀವಿ ಗುಬ್ಬಿಯ ಅವರ ಮನೆ ವಾಸದ ಒಂದು ಪ್ರದೇಶವನ್ನು ನಾವು ಕಂಟೈನ್ಮೆಂಟ್ ಝೋನ್ ಆಗಿ ಮಾಡಿದ್ದೀವಿ ಹಾಗೆಯೇ ಟಿಎಂಕೆ 65 ಅಂತಕ್ಕಂಥದ್ದು ಶಿರಾದಲ್ಲಿ ಕಂಟೈನ್ಮೆಂಟಲ್ಲಿದ್ದರು ಅವರು ರಾಜಸ್ಥಾನದಿಂದ ಬಂದಿರತಕ್ಕಂಥ ಮಹಿಳೆ ಅವರನ್ನು ನಾವು ಕೋವಿಡ್-19 ಇಂಟರ್ಸ್ಟೇಟ್ ಟ್ರಾವೆಲರ್ ಅಂತ ನಾವು ಪರೀಕ್ಷೆ ಮಾಡಿ ಅವರದು ಕೋವಿಡ್-19 ದೃಢಪಟ್ಟಿದೆ ಅವರನ್ನು ಕೂಡ ನಾವು ಜಿಲ್ಲಾಸ್ಪತ್ರೆಗೆ ವರ್ಗಾವಣೆ ಮಾಡಿದ್ದೇವೆ ಇದೇ ರೀತಿ ಪಾವಗಡದಲ್ಲಿ 4, ಶಿರಾದಲ್ಲಿ 3, ಮಧುಗಿರಿ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪಟೂರು ತಲಾ ಒಬ್ಬೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಎಂದರು ತುಮಕೂರಿನಲ್ಲಿ ಮಾತೃಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ಮಹಾನಗರ ಪಾಲಿಕೆಯ ಕೊರೋನಾ ವಾರಿಯರ್ಸ್ ಅನ್ನು ಗೌರವಿಸಲಾಯಿತು ತುಮಕೂರಿನಲ್ಲಿ ಮಾತೃಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ಕೊರೋನಾ ವಾರಿಯರ್ಸ್ಗೆ ಸ್ಯಾನಿಟೈಸರ್ ಮತ್ತು ಪ್ರಮಾಣ ಪತ್ರ ನೀಡಲಾಯಿತು ತುಮಕೂರಿನ ಶಾಸಕರ ಕಚೇರಿ ಮುಂಭಾಗ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಕೊರೋನಾ ಅಟ್ಟಹಾಸವನ್ನು ನಿಯಂತ್ರಿಸುವಲ್ಲಿ ಶ್ರಮಿಸಿದ್ದರು ಈ ಹಿನ್ನೆಲೆಯಲ್ಲಿ ಮಾತೃಭೂಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷೆ ಜ್ಯೋತಿ ಶ್ರೀನಿವಾಸ್ ರವರು ಮಹಾನಗರ ಪಾಲಿಕೆಯ ಮೇಯರ್ ಫರಿದಾ ಬೇಗಂ ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯರವರ ಮೂಲಕ ಪಾಲಿಕೆಯ ಕೊರೋನಾ ವಾರಿಯರ್ಸ್ ರನ್ನು ಆಹ್ವಾನಿಸಿ ಅವರಿಗೆ ಸ್ಯಾನಿಟೈಸರ್ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಮಾತೃಭೂಮಿ ಸೇವಾ ಟ್ರಸ್ಟಿಂದ ವಾರ್ಡ್ ನಂಬರ್ 30 ನಮ್ಮ 31ರಿಂದ ನಮ್ಮ ಸದಸ್ಯರ ನೇತೃತ್ವದಲ್ಲಿ ಮತ್ತು ಮಾತೃಭೂಮಿ ಟ್ರಸ್ಟ್ ಜ್ಯೋತಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಒಂದು ಕೋವಿಡ್-19 ವಾರಿಯರ್ಸ್ ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಮಾಡ್ಕೋಬೇಕು ಅಂತ ಅವರು ಒಂದು ಪ್ರೋಗ್ರಾಮ್ ಆಯೋಜನೆ ಮಾಡ್ಕೋಬೇಕು ಅಂತ ಬಂದಿದ್ದರು ಸೊ ಹಾಗಾಗಿ ನನ್ನ ಎಲ್ಲ ಕೋವಿಡ್ ಸ್ಟಾರ್ಟ್ ಆಗೋದ್ರಿಂದ ಕೂಡ ನಮ್ಮ ಅಫೀಷಿಯಲ್ಸು ನಮ್ಮ ಎಲ್ಲ ಡಿಪಾರ್ಟ್ಮೆಂಟಿಂದ
ಮತ್ತು ನಮ್ಮ ಎಲ್ ಅಫಿಷಿಯಲ್ಸ್ ಕೂಡ ನಮ್ಮ ಪಿ ಕೆ ಎಸ್ ಅವರು ಎಲ್ಲರೂ ಶ್ರಮಪಟ್ಟು ಅದೇನು ಸರ್ವಿಸ್ ಕೊಟ್ಟಿದ್ದಾರೆ ಅದನ್ನು ಐಡೆಂಟಿಫೈ ಮಾಡಿ ಕೆಲವೊಂದು ನೇಮ್ಸನ್ನು ನಾವು ಶಾರ್ಟ್ ಔಟ್ ಮಾಡಿ ಅವ್ರು ಕೊಟ್ಟಿದ್ವಿ. ಅವ್ರ ಸರ್ಟಿಫಿಕೇಟ್ ಮತ್ತು ಒಂದು ಸ್ಯಾನಿಟೈಸರ್ ಮತ್ತು ಒಂದು ಎರಡು ಮಾಸ್ಕ್ ಕೊಡೋ ಮೂಲಕ ಅವ್ರಿಗೆ ಒಂದು ಅಭಿನಂದನವನ್ನು ಸಲ್ಲಿಸ್ತಾರೆ. ಕೊರೋನಾ ವಾರಿಯರ್ಸ್ಗೆ ಒಂದು ಅಭಿನಂದನಾ ಪತ್ರವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ತೀರ್ಮಾನ ಮಾಡ್ಕೊಂಡ್ವಿ. ಏಕೆಂದರೆ ಇವರೆಲ್ಲ ತುಂಬ ಕೆಲಸ ಮಾಡಿದ್ದಾರೆ, ನಾವು ಮನೆಯಲ್ಲಿ ಸೇಫಾಗಿ ಒಳಗಡೆ ಇದ್ದೀವಿ, ಅವರು ಕೆಲಸ ಕಾರ್ಯಗಳಲ್ಲಿ ತುಂಬ ಮಗ್ನರಾಗಿದ್ದಾರೆ, ಮತ್ತು ಅವರ ಫ್ಯಾಮಿಲಿಗಳ ಬಗ್ಗೆ ಅವರು ಚಿಂತೆ ಮಾಡ್ತಾ ಇಲ್ಲ, ನಮ್ಮ ಬಗ್ಗೆ ಚಿಂತೆ ಮಾಡಿಕೊಂಡು ಅವರು ಹೊರಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಚಿಕ್ಕ ಅಭಿನಂದನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡ್ವಿ. ಈ ವಿಷಯವಾಗಿ ನಾವು ನಮ್ಮ ಮೇಯರ್ ಅವರ ಹತ್ರ ನಾವು ಮಾತಾಡಿದ್ವಿ, ಮತ್ತು ನಮ್ಮ ಕೌನ್ಸಿಲರು ಅವರ ಎಲ್ಲರ ಹತ್ರ ನಾವು ಸಜೆಷನ್ ತೊಗೊಂಡಾಗ ಹೌದು ಒಳ್ಳೆಯದು ಮಾಡಿ ನೀವು, ಅವರಿಗೆ ಒಂದು ಇನ್ಸ್ಪೈರ್ ಆಗುತ್ತೆ, ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅವರು ನಮಗೆ ತಿಳಿಸ್ಕೊಟ್ರು. ಹಾಗೆ ನಾವು ಕೆಲವೊಂದು ಇಲ್ಲಿ ಏನು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿದ್ದರು ಅವರನ್ನು ಗುರುತಿಸಿ ನಾವು ಒಂದು ಸರ್ಟಿಫಿಕೇಟು ಸ್ಯಾನಿಟೈಸರ್ ಮಾಸ್ಕ್ನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ವಾಲಂಟ್ರಿ ಆಗಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪೊಲೀಸ್. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಆಯಿಷಾ, ಶೋಭಾ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಅನುಕೂಲಕ್ಕಾಗಿ ಹೊಸ ಕಾಯ್ದೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೂತನವಾಗಿ ಕೈಗಾರಿಕೆ ಸ್ಥಾಪಿಸಲು ವಿಶೇಷ ಉತ್ತೇಜನ ನೀಡುತ್ತಿದ್ದು ಕೈಗಾರಿಕೆ ಸ್ಥಾಪನೆಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಹೊಸ ಕಾಯ್ದೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಕಾನೂನು ಸಚಿವರಾದ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ತಿಪಟೂರು ತಾಲೂಕಿನ ಆಲ್ಕುರ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎವಿಟಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಕಾರ್ಖಾನೆ ಸಿಎಸ್ಆರ್ ಫಂಡ್ನಲ್ಲಿ ಉಚಿತವಾಗಿ ನೀಡಿರುವ ವೈದ್ಯಕೀಯ ಉಪಕರಣಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ರಾಜ್ಯ ಸರ್ಕಾರ ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು ಎನ್ನುವ ದೃಷ್ಟಿಯಿಂದ ವಿಶೇಷವಾದ ಉತ್ತೇಜನ ನೀಡುತ್ತಿದ್ದು ಹೊಸ ಕೈಗಾರಿಕಾ ಕಾಯ್ದೆ ರೂಪಿಸಲಾಗಿದೆ. ಈ ಕಾಯ್ದೆಯಂತೆ ಹೊಸದಾಗಿ ಕೈಗಾರಿಕೆ ಸ್ಥಾಪಿಸುವವರು ರಾಜ್ಯ ಮಟ್ಟದ ಸಮಿತಿಯ ಮುಂದೆ ಅರ್ಜಿ ಸಲ್ಲಿಸಿದರೆ ಸಮಿತಿಯು ಸ್ಥಳೀಯ ಎನ್ಒಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಸೇರಿದಂತೆ ಯಾವುದೇ ಅನುಮತಿಯ ಅಗತ್ಯವಿರುವುದಿಲ್ಲ. ಕೈಗಾರಿಕೆಗಳನ್ನು ಸ್ಥಾಪಿಸುವ ವೇಳೆ ಸಮಸ್ಯೆಗಳು ಸಹಜವಾಗಿರುತ್ತದೆ. ಯಾವುದೇ ಆಹಾರೋತ್ಪನ್ನ ಘಟಕ ಸ್ಥಾಪನೆಯ ವೇಳೆ ವಾಸನೆ ಸಹಜವಾಗಿರುತ್ತದೆ. ಆದ್ದರಿಂದ ಮನುಷ್ಯನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಕೈಗಾರಿಕೆಗಳನ್ನು ಹೊರತುಪಡಿಸಿ ಇತರೆ ಎಲ್ಲ ಕೈಗಾರಿಕೆಗಳು ಸಹ ಅನುಮತಿ ನೀಡಲಾಗುವುದು. ಕೈಗಾರಿಕೆ ಸ್ಥಾಪನೆಗೆ ಪೂರಕ ವಾತಾವರಣ ಸೃಷ್ಟಿಸುವ ಕೆಲಸ ಮಾಡುತ್ತಿದೆ. ಕೈಗಾರಿಕೆಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ದೀವಿ. ನಿನ್ನೆ ಅಸೋಸಿಯೇಷನ್ ಕಾಯ್ದೆ ಅಂತೇಳಿ ಒಂದು ಹೊಸ ಕಾಯ್ದೆ ಕೂಡ ಮಾಡಿದ್ದೀವಿ. ಅದರ ಪ್ರಕಾರ ಇನ್ಯಾರಾದರೂ ಕೈಗಾರಿಕೆ ಆರಂಭ ಮಾಡಬೇಕು ಅಂದರೆ ರಾಜ್ಯ ಮಟ್ಟದಲ್ಲಿ ಒಂದು ಅರ್ಜಿ ಕೊಟ್ಟು ಆ ಕಮಿಟಿಯಿಂದ ಕ್ಲಿಯರೆನ್ಸ್ ತಗೊಂಡ್ರೆ ಬೇರೆ ಯಾರ ಎನ್ ಒ ಸಿ ಆಗಲಿ ಕ್ಲಿಯರೆನ್ಸ್ ಇದ್ದರೇ ಫ್ಯಾಕ್ಟ್ರಿಗಳನ್ನ ಮಾಡ್ಬೋದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಅಡ್ಡಿ ಮಾಡಬಾರ್ದು. ಇನ್ನು ಮುಂದೆ ಕಾರ್ಖಾನೆಗಳಾಗಲಿಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಇದು 20-25 ವರ್ಷಗಳಿಂದ ಮಾಡಿದಂಥ ತೀರ್ಮಾನ. ಕಾರ್ಖಾನೆಗಳನ್ನ ಮಾಡಿದಾಗ ಸ್ಥಳೀಯವಾಗಿ ಅಲ್ಪ ಸ್ವಲ್ಪ ತೊಂದರೆ ಆಗುತ್ತೆ. ನಾನು ಡೈರಿ ಚೇರ್ಮನ್ ಆಗಿದ್ದ, ಡೈರಿನಲ್ಲೂ ಹಿಂಗೆ ಮಾತಾಡೋರು ವಾಸನೆ ಅಂತೇಳಿ, ಚಿಲ್ಲಿ ಸೆಂಟ್ರ್ ಮಾಡಬೇಕು ಹಿಂಗೆ ಮಾತಾಡೋರು ವಾಸನೆ ಅಂತೇಳಿ, ಯಾವುದೇ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ರೆ ಅದು ವಾಸನೆ ಇಲ್ದಂಗೆ ಇರೋಕ್ಕೆ ಸಾಧ್ಯ ಇಲ್ಲ. ಈಗಲೂ ಸಹ ಜನರು ಹೆರಿಗೆ ಸೌಲಭ್ಯಕ್ಕೆ ತಿಪಟೂರು, ತುಮಕೂರು ನಂತರ ನಗರಗಳಿಗೆ ಹೋಗುವಂತಾಗಿದೆ. ಪ್ರಾರಂಭದಿಂದಲೂ ಗರ್ಭಿಣಿಯರ ಚಿಕಿತ್ಸೆ ನೀಡಿರುವ ವೈದ್ಯರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೆರಿಗೆ ಮಾಡಿಸುವ ಕೆಲಸ ಮಾಡುತ್ತಿಲ್ಲ. ಸಾಮಾನ್ಯವಾಗಿ ಆಗುವ ಹೆರಿಗೆಗೂ ನಗರದ ಆಸ್ಪತ್ರೆಗಳಿಗೆ ಕಳುಹಿಸುತ್ತಿದ್ದಾರೆ. ನಮ್ಮ ಗ್ರಾಮೀಣ ಭಾಗದ ವೈದ್ಯರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಹೆರಿಗೆ ಮಾಡಿಸುವ ಕೆಲಸವಾಗಬೇಕೆಂದು ತಿಳಿಸಿದರು. ಕೆಲಸ ಮಾಡೋದಕ್ಕೆ ಅವ್ರನ್ನ ಅಭಿನಂದಿಸ್ತೀವಿ. ಯಾಕೆಂದ್ರೆ ಇವತ್ತು ನಮಗೆ ನಾನು ಪ್ರತಿ ಕೇಳಿಕೆ ಸಭೆಗಳಲ್ಲಿ ಭಾಳ ತೀಕ್ಷ್ಣವಾಗಿ ಮಾತಾಡೋದು ಹೆಣ್ಮಕ್ಳು ಹೆರಿಗೆ ವಿಷಯದಲ್ಲಿ. ಇಡೀ ತಾಲೂಕಲ್ಲಿ ಆಸ್ಪತ್ರೆಗಳಿದ್ದರೂ ಹೆರಿಗೆಗಳೆಲ್ಲ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರದಲ್ಲಿ ಆಗ್ತಿದೆ ಬಿಟ್ಟರೆ ಗ್ರಾಮೀಣ ಪ್ರದೇಶದಲ್ಲಿ ಹೆರಿಗೆಗಳಾಗುವಂಥ ಸ್ಥಿತಿ ಯಾಕೋ ಆಸ್ಪತ್ರೆಗಳಲ್ಲಿ ಇನ್ನೂ ನಿರ್ಮಾಣ ಆಗಲೇ ಇಲ್ಲ. ಸಾಮಾನ್ಯವಾಗಾಗೋ ಹೆರಿಗೆ ಅದು ಕೂಡ ಆಸ್ಪತ್ರೆ ಬಿಟ್ಟು ಚಿಕ್ಕೂರಿಗೆ ಹೋಗಬೇಕು, ತುಮಕೂರು ಹೋಗಬೇಕು ಅನ್ನೋ ಸ್ಥಿತಿ ತಂದವರೆ ನಮ್ಮ ಡಾಕ್ಟರ್ಗಳಂತೂ ಒಬ್ಬರು ರಿಸ್ಕೇ ತಗೊಳಕ್ಕೆ ತಯಾರಾಗಿಲ್ಲ. ಹೆರಿಗೆ ಆಗುತ್ತೆ, ಮಾಸಣ, ಒಂದು 2-3 ಗಂಟೆ ಕಾಯಣ, ಈ ಭಾವನೆನೇ ಇಲ್ಲ. ಬರ್ತಿದ್ದಂಗೆ ತಿಪ್ಪೂರಿಗೆ ಹೋಗಿ ತುಮಕೂರಿಗೆ ಹೋಗಿ ಅನ್ನೋ ಸ್ಥಿತಿ ಬಂದಿದೆ. ಅಲ್ಲೇನು ದೇವರಿಲ್ಲ, ಅಲ್ಲೂ ಡಾಕ್ಟರ್ ಇರೋದು ಪಾಪ. ದುರ್ಕಳಿಸಿ ಚೇತೆ ಎಲ್ಲ ಅವರು ಹೊತ್ತಾಕಷ್ಟೇ ನಿರ್ಮಾಣ ಮಾಡಿದ್ದಾರೆ ಆಸ್ಪತ್ರೆಗಳಲ್ಲಿ. ಇದು ತಪ್ಪಬೇಕು. 7 ತಿಂಗಳು 8 ತಿಂಗಳು ನಿಮಿಷಪ್ಪ, ಆಯಮ್ಮ ಬಂದು ನಿಮಗೆ ತೋರಿಸ್ಕೊಂಡಿರುತ್ತೆ ಗರ್ಭಿಣಿ, ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಬಂದು ಅವರು ಚೆಕಪ್ ಮಾಡಿ.
ಇನ್ನು ನ್ಯಾಪೆಡ್ ಕೇಂದ್ರಗಳಲ್ಲಿ 10,300 ರೂಪಾಯಿಗೆ ಕೊಬ್ಬರಿ ಖರೀದಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಯಾರೋ ಬಂದು 5,000 ಕೊಡಿ, 3,000 ಪ್ರೋತ್ಸಾಹಧನ ಕೊಡಿ ಎಂದು ಕೇಳಿದರೆ ಸರ್ಕಾರ ನೀಡಲು ಸಾಧ್ಯವಿಲ್ಲ. 10,300 ಕಡಿಮೆ ಬೆಲೆ ಬಂದರೆ ಮಾತ್ರ ಬೆಂಬಲ ಬೆಲೆ ನೀಡಲಾಗುವುದೆಂದು ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಫುಡ್ ಪ್ರೈಸ್ ಏನಿದೆ 10,300 ರೂಪಾಯಿಗೆ ಮಾತ್ರ ಅಂತ ಹೇಳಿ ನಾವು ಸ್ಪಷ್ಟ ಮಾಡಿಸಿದ್ದೀವಿ. ಯಾರು 5,000 ಕೊಡಿ, 10,000 ಕೊಡಿ, 11,000 ಕೊಡಿ, 2,000 ಕೊಡಿ ಅಂದರೆ ಅದಕ್ಕೆ ಯಾವುದೇ ಸರ್ಕಾರಿ ತೀರ್ಮಾನ ಇಲ್ಲ. 10,300 ರೂಪಾಯಿಗಿಂತ ಧಾರಣೆ ಕೆಳಗೆ ಇಳಿದ್ರೆ ನಾವು ರೈತರ ಮಾಲು ಸುಮಾರು 2,00,000 ಟನ್ನಷ್ಟು ಪ್ರಾಫಿಟ್ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ, ಕೊಡ್ತೀವಿ. ದೇವನಹಳ್ಳಿ ತಾಲೂಕು ಸಾದಹಳ್ಳಿಯಲ್ಲಿರುವ ಐಟಿಸಿ ತಂಬಾಕು ಕಂಪನಿ ವಿರುದ್ಧ ಗ್ರಾಮಸ್ಥರು ಪ್ರತಿಭಟಿಸಿದರು. ದೇವನಹಳ್ಳಿ ತಾಲೂಕು ಸಾದಹಳ್ಳಿ ಬಳಿಯ ಐಟಿಸಿ ತಂಬಾಕು ಕಂಪನಿಯ ವಿರುದ್ಧ ಮೀನುಕುಂಟೆ ಹೊಸೂರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಐಟಿಸಿ ಕಂಪನಿಯಿಂದ ವಾಯು ಮಾಲಿನ್ಯವಾಗಿ ಸುತ್ತಮುತ್ತಲ ಗ್ರಾಮದ ಜನರು ಜೀವನ ನಡೆಸಲು ಪರದಾಡುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೋವಿಡ್-19 ರಾಜ್ಯದಲ್ಲಿ ತಾಂಡವವಾಡುತ್ತಿರುವ ಕಾರಣ ಕಂಪನಿಯ ಇಬ್ಬರು ನೌಕರರಲ್ಲಿ ಪಾಸಿಟಿವ್ ಇದ್ದರೂ ಒಳಗಡೆ ಕೆಲಸ ಮಾಡಿಸುತ್ತಿದ್ದಾರೆ. ಕಂಪನಿ ಸೀಲ್ಡೌನ್ ಮಾಡಬೇಕು. ನಮ್ಮ ಗ್ರಾಮದಿಂದ ಯುವಕರು ಕೆಲಸಕ್ಕೆ ಬರುತ್ತಾರೆ, ಅವರ ಪ್ರಾಣದ ಜೊತೆ ಆಟವಾಡುತ್ತಿದ್ದಾರೆಂದು ದೂರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗೂ ಇದರ ಬಗ್ಗೆ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಜೈ ಭೀಮ್ ಅಖಿಲ ಭಾರತ ದಲಿತ ಸಂಘದ ಮೀನುಕುಂಟೆ ಗ್ರಾಮ ಶಾಖೆಯ ಅಧ್ಯಕ್ಷ ರವಿಕುಮಾರ್ ತಿಳಿಸಿದರು. ಅಲ್ಲಿ ಇಲ್ಲಿಂದ ನಮ್ಮ ಗ್ರಾಮದಿಂದ ಒಂದು 23 ಜನ ಹುಡುಗರು ಕೆಲಸ ಬರ್ತಾರೆ. ಆದರೆ ಕೆಲಸ ಬಂದ್ರೂ ಅವ್ರ ಕ್ವಾರಂಟೈನ್ ನಮ್ಮ ಹುಡುಗರು ಕೆಲಸ ಬರಲೇಬೇಕು ಅಂತ ಬಲವಂತ ಮಾಡ್ತಾವ್ರೆ. ನಮ್ಮ ಹುಡುಗರು ಕೆಲಸ ಬಂದು ಮತ್ತು ಮನೆಗೆ ಬಂದು ಹೆಚ್ಚಿನ ಮಕ್ಕಳು ಇರ್ತಾರೆ ಮತ್ತು ಸಂಬಂಧಕ್ಕಿರ್ತಾರೆ, ಊರಲ್ಲಿ ಎಲ್ಲವರಿಗೂ ಹರಡುವಂಥ ಕಾಯಿಲೆ ಇದು. ಇವರು ಏನೇ ಮಾಡಿದ್ರು ನಮ್ಮ ಕೆಲಸ ಬರಲೇಬೇಕಂತ ಹಠ ಮಾಡ್ತಾರೆ. ಐಟಿಸಿ ಫ್ಯಾಕ್ಟ್ರಿಯಲ್ಲಿ ಐಟಿಸಿ ತಬಾಕು ಕಂಪ್ನಿ ಇದು, ಇದರಿಂದ ತುಂಬ ನಮಗೆ ತೊಂದರೆ ಆಗ್ತೈತೆ. ಇಲ್ಲಿ ಈ ಕೊರೋನಾ ಕಾಯಿಲೆಯಿಂದ ಎಲ್ಲರ ಜೀವನವನ್ನು ತುಂಬ ಕಷ್ಟ ಆಗ್ತೈತೆ. ನಮ್ಮ ಜೀವ ಹೋದರೂ ಇಲ್ಲಿ ಬಂದು ಕೆಲಸ ಮಾಡಬೇಕಂತ ಇದು ಮಾಡ್ತಾವ್ರೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡೋಕೆ ನಾವು ರೆಡಿಯಾಗಿದ್ದೀವಿ. ನಾವೆಲ್ಲರಿಗೂ ಇಲ್ಲಿ ಏನು ವ್ಯವಸ್ಥೆ ಮಾಡಿಕೊಡ್ಬೇಕಾ, ಗೌರ್ಮೆಂಟಿಂದ ಅದನ್ನು ವ್ಯವಸ್ಥೆ ಮಾಡಿ ಎಲ್ಲರೂ. ಇನ್ನು ಈ ಸಂದರ್ಭದಲ್ಲಿ ಮೀನುಕುಂಟೆ ಹೊಸೂರು ಗ್ರಾಮದ ಮುಖಂಡರು ಯುವಕರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಬಳಿ ಇರುವ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ಉತ್ಪಾದನಾ ಘಟಕಕ್ಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. 6 ವರ್ಷದ ಮಕ್ಕಳು ಸೇರಿದಂತೆ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡುವಲ್ಲಿ ಇಲಾಖೆಯ ಪಾತ್ರ ಮಹತ್ವದಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಹೊರವಲಯದ ಹನುಮಂತಪುರದ ಬಳಿ ಇರುವ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ಉತ್ಪಾದನಾ ಘಟಕಕ್ಕೆ ದಿಢೀರ್ ಭೇಟಿ ನೀಡಿ ಅವರು ಮಾತನಾಡಿದರು. ಅಂಗನವಾಡಿ ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ಆಹಾರ ಪದಾರ್ಥ ತಯಾರಿಸುವ ಘಟಕಗಳಲ್ಲಿ ವ್ಯವಸ್ಥಿತವಾದ ವಾತಾವರಣ ಮತ್ತು ಸ್ವಚ್ಛತೆ ಇರುವುದಿಲ್ಲ ಎಂಬ ಸಾರ್ವಜನಿಕರ ತಕರಾರಿದೆ. ಹಾಗಾಗಿ ಇಂದು ತಾಲೂಕಿನ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ಉತ್ಪಾದನಾ ಘಟಕಕ್ಕೆ ದಿಢೀರ್ ಭೇಟಿ ನೀಡಿದ್ದೇನೆ. ಇಲ್ಲಿನ ಘಟಕದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಘಟಕದಲ್ಲಿ ಸ್ವಚ್ಛತೆ ಇದೆ ಮತ್ತು ಇಲ್ಲಿ ಕೆಲಸ ನಿರ್ವಹಿಸುವ ಮಹಿಳೆಯರು ತುಂಬಾ ಶಿಸ್ತಿನಿಂದ ಆಹಾರ ಪದಾರ್ಥ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ರಾಜ್ಯಾದ್ಯಂತ ಇರುವ ಎಲ್ಲಾ ಎಂಎಸ್ಪಿ ಟಿಸಿ ಘಟಕಗಳಿಗೂ ಭೇಟಿ ನೀಡುತ್ತಿದ್ದು ಸ್ವಚ್ಛತೆ ಮತ್ತು ಗುಣಮಟ್ಟ ಕಾಪಾಡಿಕೊಳ್ಳಲು ಸೂಚನೆ ನೀಡಲಾಗುತ್ತಿದೆ ಎಂದರು. ಅಂಗನವಾಡಿ ಮಕ್ಕಳಿಗೆ ಫುಡ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ 4 ಯೂನಿಟ್ಗಳು ಈ ಜಿಲ್ಲೆಯಲ್ಲಿ ಇದ್ದಾವೆ. ಅದಕ್ಕೆ ನಾನು ಈ ಒಂದು ಯೂನಿಟ್ಗೆ ಭೇಟಿ ಕೊಡಬೇಕು ಅಂತ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀನಿ. ಭಾಳಷ್ಟು ಕಡೆಗಳಲ್ಲಿ ಎಂಎಸ್ಪಿಸಿಗಳಲ್ಲಿ ವ್ಯವಸ್ಥಿತವಾದಂಥ ಒಂದು ವಾತಾವರಣ ಇರೋದಿಲ್ಲ, ಅಲ್ಲಿ ಚೆನ್ನಾಗಿರೋದಿಲ್ಲ ಅನ್ನುವಂಥ ಒಂದು ಎಲ್ಲರೂ ಕಡೆಯಿಂದನೂ ಸ್ವಲ್ಪ ಇದು ಇತ್ತು, ತಕರಾರು ಇತ್ತು. ಅದಕ್ಕೆ ನಾನು ಇವತ್ತು ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟಾಗ ನಿಜವಾಗ್ಲೂ ಈ MSPCಯವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಚ್ಛತೆ ಇರ್ಬೋದು, ಆಮೇಲೆ ಅವರಲ್ಲಿ ಇರ್ತಕ್ಕಂಥ ಶಿಸ್ತು ಇರ್ಬೋದು, ಮತ್ತು ಯಾವ ರೀತಿ ಫುಡ್ ಸಪ್ಲೈ ಮಾಡ್ತಾ ಇದ್ದಾರೆ, ಯಾವ ರೀತಿ ಪೌಡರ್ ಪುಷ್ಟಿ ಪೌಡರ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಾವು ಅದನ್ನು ರುಚಿ ಕೂಡ ಇವತ್ತು ನೋಡಿದ್ವಿ. ಅದು ಕೂಡ ಭಾಳಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವೊಂದು MSPCಗಳಲ್ಲಿ ಕ್ಲೀನಿಂಗ್ ಮಷಿನ್ಸ್ ಇರ್ಬೋದು ಅಥವಾ ಪೌಡರ್ ಮಾಡುವಂಥ ಮಷಿನ್ ಇರ್ಬೋದು, ರೋಸ್ಟಿಂಗ್ ಮಷಿನ್ ಇರ್ಬೋದು, ಯಾವುದೂ ಕೂಡ ಇಲ್ಲ. ಆದರೆ ಈ MSPCಯಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದೇ ರೀತಿ ಆದರ್ಶಪ್ರಾಯವಾದಂಥ MSPCಗಳು ಇನ್ನುಳಿದಂಥದ್ದು ಕೂಡ ಆಗಬೇಕು. ಅದಕ್ಕಾಗಿ ನಾನು ಬೇರೆ ಬೇರೆ MSPCಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೀನಿ. ಎಲ್ಲಿ ತೊಂದರೆ ಇದೆ ಅವರಿಗೆ ಅಪ್ಗ್ರೇಡ್ ಮಾಡುವಂಥದ್ದು, ಮತ್ತು ಅವರಿಗೆ ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸಹಾಯ ಮಾಡಿ ಅವರನ್ನು ಕೂಡ ಎಲ್ಲ ಮಷಿನರಿ ಹಾಕಿ ಒಂದು ಒಳ್ಳೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ಲತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಸುರೇಖ, ಉಪನಿರ್ದೇಶಕ ನಾರಾಯಣ ಸ್ವಾಮಿ, ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ಸಿಡಿಪಿಒ ನಾಗಬೇಣಿ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ.
ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹುತಾತ್ಮರಾದ ಸೈನಿಕರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂಡೋ ಚೀನಾ ಗಡಿಯಲ್ಲಿ ನಡೆದ ಕಾಳಗದಲ್ಲಿ ಮಡಿದ ನಮ್ಮ ಸೈನಿಕರಿಗೆ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಭಾರತದ 20 ಸೈನಿಕರು ಚೀನಾ ಸೈನಿಕರೊಂದಿಗೆ ಸೆಣೆಸಾಡಿ ವೀರಮರಣವನ್ನು ಅಪ್ಪಿದವರಿಗೆ ಆತ್ಮಶಾಂತಿ ಕೋರಿ ಮೌನಾಚರಣೆಯ ಮೂಲಕ ನಮನವನ್ನು ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಕೆಪಿಸಿಸಿ ಸದಸ್ಯ ಶ್ರೀನಿವಾಸ್, ನಮ್ಮ ಯೋಧರ ಬಲಿದಾನವನ್ನು ನಾವು ಎಂದಿಗೂ ವ್ಯರ್ಥವಾಗಲು ಬಿಡಬಾರದು. ಮಾನ್ಯ ಪ್ರಧಾನ ಮಂತ್ರಿಗಳು ರಕ್ಷಣೆ ವಿಷಯದಲ್ಲಿ ವಿಫಲವಾಗಿದ್ದು ಮನಮೋಹನ್ ಸಿಂಗ್ ಅವಧಿಯಲ್ಲಿ ಈ ರೀತಿಯ ನಮ್ಮ ಸೈನಿಕರ ಬಲಿದಾನವಾಗಿರಲಿಲ್ಲ. ಮೋದಿ ಅವರ ಮೇಲೆ ರಾಷ್ಟ್ರದ ಜನರು ಇಟ್ಟಿರುವ ನಂಬಿಕೆಯನ್ನು ಹುಸಿಗೊಳಿಸಬಾರದೆಂದರು. ಗಡಿಯಲ್ಲಿ ಒಂದು ಯುದ್ಧದ ಕಾರ್ಮೋಡದಲ್ಲಿ ವೀರ ಮರಣವನ್ನು ಹೊಂದಿ ಈ ದೇಶಕ್ಕಾಗಿ ಪ್ರಾಣತ್ಯಾಗ ತಮ್ಮ ಬಲಿದಾನವನ್ನು ಮಾಡಿದಂತಹ ವೀರ ಯೋಧರಿಗೆ ಒಂದು ಗೌರವ ನಮನಗಳನ್ನು ಸಲ್ಲಿಸಬೇಕು, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿರವರ ಆದೇಶದ ಮೇರೆಗೆ ನಮ್ಮ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರ ಪ್ರತಿಮೆಗಳ ಮುಂದೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಸುರೇಶ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಅರಸೀಕೆರೆಯಲ್ಲಿ ಕೆಂಪೇಗೌಡರ 511ನೇ ಜಯಂತಿಯನ್ನು ತಾಲೂಕು ಕಚೇರಿಯಲ್ಲಿ ಆಚರಿಸಲಾಯಿತು. ಅರಸೀಕೆರೆ ತಾಲೂಕು ಕಚೇರಿಯಲ್ಲಿ ಕೆಂಪೇಗೌಡರ 511ನೇ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಕನ್ನಡ ನಾಡು ಭಾಷೆ ಏನಾದರೂ ಉಳಿದಿದ್ದರೆ ಅದು ನಮ್ಮ ನಾಡು ಪ್ರಭು ಕೆಂಪೇಗೌಡರಿಂದ ಮಾತ್ರ ಸಾಧ್ಯವಾಯಿತು ಎಂದು ಅಭಿಪ್ರಾಯಪಟ್ಟರು. ಅವರು ನಮ್ಮ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ಇಟ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರು ಮಾಡಿದೆ ಎಂದರು. ಈ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ಆನಂದ್ ಕುಮಾರ್, ತಹಶೀಲ್ದಾರ್ ಸಂತೋಷ್ ಕುಮಾರ್, ನಗರಸಭಾ ಆಯುಕ್ತ ಕಾಂತರಾಜು, ಮಾಜಿ ನಗರಸಭಾ ಅಧ್ಯಕ್ಷ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ನಾಡಪ್ರಭು ಕೆಂಪೇಗೌಡರ 511ನೇ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ದೇವನಹಳ್ಳಿ ಪಟ್ಟಣದಲ್ಲಿ ಮಿನಿ ವಿಧಾನಸೌಧದ ನ್ಯಾಯಾಂಗ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ 511ನೇ ಜಯಂತ್ಯೋತ್ಸವವನ್ನು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 511ನೇ ಜಯಂತಿಯನ್ನು COVID-19 ಇರುವ ಕಾರಣ ಸರಳವಾಗಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಜಾತ್ಯತೀತ ನಾಯಕರು ಎನ್ನುವುದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನಲ್ಲಿ ಇತರೆ ಸಮುದಾಯದ ಹೆಸರಿನಲ್ಲಿ ಬೀದಿಗಳ ನಾಮಕರಣ ಮಾಡಿ ಅವರದ್ದೇ ವ್ಯವಹಾರ ಮಾಡಲು ಸಹಕಾರಿಯಾದವರು ಕೆಂಪೇಗೌಡರು. ದೇವಾಲಯಗಳಲ್ಲಿ ಪ್ರತಿದಿನವೂ ಪೂಜೆಗಳು ನಡೆಯುತ್ತಿರಬೇಕು ಮತ್ತು 9 ಕೆರೆಗಳು ಸದಾ ಕಾಲ ನೀರಿನಿಂದ ತುಂಬಿರಬೇಕೆಂಬುದು ಗೌಡರ ಆಶಯವಾಗಿತ್ತು. ಗೌಡರ ಇಚ್ಛೆಯಂತೆ ಕೋಟೆಗೆ 4 ಮಹಾದ್ವಾರಗಳನ್ನು 5 ಕಿರಿ ದ್ವಾರಗಳನ್ನು ನಿರ್ಮಿಸಲಾಯಿತು ಮತ್ತು ರಕ್ಷಣೆಗಾಗಿ ಕೆಲ ರಹಸ್ಯ ದ್ವಾರಗಳನ್ನು ಇಡಲಾಯಿತು. ಕೃಷಿ ಕೆಲಸಗಳಿಗೆ ಮತ್ತು ಕುಡಿಯುವ ನೀರಿಗಾಗಿ ತಮ್ಮ ಆಳ್ವಿಕೆ ಒಳಪಟ್ಟ ಬಹುತೇಕ ಎಲ್ಲ ಹಳ್ಳಿಗಳ ಸುತ್ತಮುತ್ತ ಕೆರೆ ಕಟ್ಟೆ ಮತ್ತು ಸುಮಾರು 100 ಹೆಚ್ಚು ಕಲ್ಯಾಣಿಗಳನ್ನು ನಿರ್ಮಿಸಿದ್ದರು ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ಕೆಂಪೇಗೌಡರ ಕನಸಿನ ಬೆಂಗಳೂರು ನಗರದ ನಿರ್ಮಾಣ ಕಾರ್ಯ 1537ರಲ್ಲಿ ನಾಡಿನ ಪ್ರಮುಖರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆಯೊಂದಿಗೆ ಶುರುವಾಗುತ್ತದೆ. ಮೂಲತಃ ಕೃಷಿಕ ಕುಟುಂಬದಿಂದ ಬಂದವರಾದ ಕೆಂಪೇಗೌಡರು ಒನ್ನಾರು ಕಟ್ಟುವ ಆಚರಣೆಯಿಂದ ರಾಜಧಾನಿಯ ನಿರ್ಮಾಣ ಕಾರ್ಯ ಆರಂಭಿಸುತ್ತಾರೆ. ಇತಿಹಾಸ ಸೃಷ್ಟಿ ಆಗ್ತಾ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡಿದ ನಂತರ ಪ್ರಥಮ ಬಾರಿಗೆ 108 ಅಡಿಗಳ ಒಂದು ಕೆಂಪೇಗೌಡರ ಒಂದು ಶಿಲಾಸ್ಥಾಪನೆ ಮಾಡೋದಕ್ಕೆ ಇವತ್ತು ಶಂಕುಸ್ಥಾಪನೆ ಇದೆ. ಅದರಿಂದ ಇವತ್ತು ಕೆಂಪೇಗೌಡರ ಆದರ್ಶಗಳು, ಅವರ ವ್ಯಕ್ತಿತ್ವ, ಅವರ ಗುಣಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಸಂಶೋಧನೆ ಮಾಡಿ ಅದನ್ನ ಈ ದೇಶಕ್ಕೆ ಮತ್ತು ಈ ರಾಜ್ಯದ ಯುವ ಪೀಳಿಗೆಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಅದರ ಜೊತೆಯಲ್ಲಿ ಅವರು ಆಗ ಸುಮಾರು 511 ವರ್ಷಗಳ ಹಿಂದೆ ಅವರ ಪಟ್ಟಂಥ ಅವರ ಯೋಜನೆಗಳು ಅವರ ಕಾರ್ಯಕ್ರಮಗಳು ಯಾವ ರೀತಿ ಇತ್ತಪ್ಪ ಅನ್ನೋದಕ್ಕೆ ಇವತ್ತು ದೇಶ ವಿದೇಶಗಳಲ್ಲಿ ಖ್ಯಾತಿ ಹೊಂದಿರತಕ್ಕಂಥ ನಮ್ಮ ಬೆಂಗಳೂರೇ ಸಾಕ್ಷಿ. ಇವತ್ತು ಬೆಂಗಳೂರು ನಿರ್ಮಾಣ ಮಾಡಬೇಕಂದ್ರೆ ಎಲ್ಲೋ ಒಂದು ಕಡೆ ಕಿಷ್ಕಿಂದೆ ಅಂತ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಸರಿಯಾದ ರಸ್ತೆಗಳಿರಲ್ಲ, ಸರಿಯಾದ ಕೆರೆಗಳಿರಲ್ಲ, ಸರಿಯಾದ ದೇವಸ್ಥಾನಗಳಿರಲ್ಲ,
ಆದರೆ ಆಗಲೇ 511 ವರ್ಷಗಳ ಹಿಂದೆ ಕೆಂಪೇಗೌಡರು ಮಾದರಿಯಾಗಿ ಬೆಂಗಳೂರನ್ನು ನಿರ್ಮಾಣ ಮಾಡಿದರು ಅವರು ನಾಲ್ಕು ದಿಕ್ಕುಗಳಲ್ಲಿ ಪ್ರಮುಖ ಪ್ರವೇಶ ದ್ವಾರಗಳನ್ನು ನಿರ್ಮಿಸಲು ನಿರ್ಧರಿಸಲಾಯಿತು ಎಂದು ಆಪ್ಕಾಮ್ಸ್ ಉಪಾಧ್ಯಕ್ಷ ಬಿ ಮುನೇಗೌಡ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ವೆಂಕಟೇಗೌಡ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಅರುಳ್ ಕುಮಾರ್ ಗೋಪಾಲಸ್ವಾಮಿ ಶೈಲಜಾ ವಕೀಲರಾದ ನಾರಾಯಣ ಗೌಡ ಇನ್ನು ಹಲವು ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ಶ್ರೀನಿವಾಸಪುರದಲ್ಲಿ ಕೊರೋನಾ ವಾರಿಯರ್ಸ್ ಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಂಕಷ್ಟದಲ್ಲಿ ನೆರವು ನೀಡುವ ಕೈಗಳಿಗಿಂತ ಸಂಕಷ್ಟವೇ ಬಾರದಂತೆ ತಡೆಯುವ ಮನಸ್ಸುಗಳು ಮತ್ತು ವ್ಯವಸ್ಥೆಯು ಶಕ್ತಿಯುತವಾದದ್ದು ಅಂತಹ ಕೆಲಸವನ್ನು ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ನಿರಂತರವಾಗಿ ಮಾಡುತ್ತಿದೆ ಎಂದು ತಹಶೀಲ್ದಾರಾದ ಎಂಎಸ್ ಶ್ರೀನಿವಾಸ್ ರವರು ತಿಳಿಸಿದರು ಶ್ರೀನಿವಾಸಪುರ ಪಟ್ಟಣ ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ನಡೆದ ಇಂಡಿಯನ್ ಮೀಡಿಯಾ ಕೌನ್ಸಿಲ್ ತಾಲೂಕು ಘಟಕ ಉದ್ಘಾಟನೆ ಪದಾಧಿಕಾರಿಗಳ ಘೋಷಣೆ ಮತ್ತು ಕೊರೋನಾ ವಾರಿಯರ್ಸ್ ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಇಂಡಿಯನ್ ಮೀಡಿಯಾ ಕೌನ್ಸಿಲ್ ಉತ್ತಮ ಮಟ್ಟದ ಧ್ಯೇಯೋದ್ದೇಶಗಳಾದ ಮಾನವ ಹಕ್ಕುಗಳ ಸಂರಕ್ಷಣೆ ಕಳ್ಳ ಸಾಗಣೆ ತಡೆ ಬಾಲಕಾರ್ಮಿಕ ವಿರೋಧಿ ಹಿರಿಯ ನಾಗರಿಕ ರಕ್ಷಣೆಯಂತಹ ಕಾರ್ಯಕ್ರಮಗಳೊಂದಿಗೆ ದಿಟ್ಟ ಸುದ್ದಿಯನ್ನು ನೀಡುವ ಪತ್ರಿಕಾ ರಂಗದೊಂದಿಗೆ ಮುನ್ನಡೆಯುತ್ತಿರುವುದು ಅಭಿನಂದನಾದಾಯಕವಾಗಿದೆ ಎಂದು ತಿಳಿಸಿದರು ಆರಕ್ಷಕ ಉಪ ನಿರೀಕ್ಷಕ ವಿಠಲ್ ತಲ್ವಾರ್ ಮಾತನಾಡಿ ಸಮಾಜಕ್ಕಾಗಿ ಎಷ್ಟೇ ನಿಸ್ವಾರ್ಥದಿಂದ ದುಡಿದರೂ ಎಲ್ಲೋ ಒಂದು ಕಡೆ ನಮ್ಮನ್ನು ಗುರುತಿಸುತ್ತಿಲ್ಲ ಎನ್ನುವ ಸಣ್ಣ ನೋವನ್ನು ಕೆಲವರು ಅನುಭವಿಸಿದ ಕ್ಷಣವನ್ನು ಮಾಧ್ಯಮ ದೂರು ಮಾಡುವುದರೊಂದಿಗೆ ಇನ್ನಷ್ಟು ಸೇವೆಯನ್ನು ಮಾಡಬೇಕೆಂದು ಉರಿದುಂಬಿಸುವ ಕಾರ್ಯವನ್ನು ಮಾಡುತ್ತಿದೆ ಎಂದು ತಿಳಿಸಿದರು ಮುಖ್ಯ ಏನಂತಂದ್ರೆ ಎಲ್ಲರೂ ಮತ್ತೆ ಪೊಲೀಸರು ಇವತ್ತಿಷ್ಟು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ನನ್ನ ಒಳಭಿಪ್ರಾಯ ಅದರ ಜೊತೆಗೆ ಇವತ್ತು ಏನು ಮೀಡಿಯಾ ಕೌನ್ಸಿಲ್ ಇದೆಯೋ ಅದರ ಉದ್ದೇಶ ನನ್ನ ಸೂಚನೆ ಏನಂತಂದ್ರೆ ಬಾಲಿವಾಹಕಗಳು ಮಾನವ ಹಕ್ಕುಗಳ ಅಥವಾ ಸಮಾಜ ಸಂಘಿಸಿದವರೆಲ್ಲರೂ ಅವರು ಮನ್ಸರಿಕೊಂಡು ಅಸೋಸಿಯೇಷನ್ ಮಾಡ್ತಿದ್ದಾರೆ ನಿಜವಾಗ್ಲೂ ವಿಷಯವಾಗಿದೆ ಅವರು ಹಾಗೆ ಹೇಳಿದ್ರು ಶ್ರೀನಿವಾಸಪುರದಲ್ಲಿ ಮಂಡಿಯಿಂದ ಓಪನ್ ಮಾಡೋ ಟೈಮಲ್ಲಿ ಎರಡೂ ಕಡೆ ವಿರೋಧಾಭಾಸಿ ಬಂದರು ಏನಾದರೂ ಮಂಡಿ ಮಾಡಬೇಕಂತ ಮಾಡಬಾರ್ದು ಅಂತೇಳಿ ಸರ್ಕಾರ ಕೆಲವು ಮಟ್ಟಕ್ಕೆ ಮಾಡಬಾರ್ದು ಅಂತ ನಿರ್ದೇಶನ ಇಟ್ಟು ಅದಾದಮೇಲೆ ಮಾಡಬೇಕಂದಾಗ ಮಾಡಬೇಕಾದ ಏನೇನು ನಾವು ಯೋಜನೆ ಕೈಗೊಳ್ಬೇಕು ಅದನ್ನೆಲ್ಲ ಕೈಗೊಳ್ಳೋದಕ್ಕೆ ನಮ್ಮ ಪೊಲೀಸರು ಮತ್ತು ನಮ್ಮ ಹೆಲ್ತು ಈ ಸಂದರ್ಭದಲ್ಲಿ ಕೊರೋನಾ ಸೋಂಕು ತಡೆಗಟ್ಟುವಿಕೆಯ ಕ್ರಮಗಳನ್ನು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ತಿಳಿಸುವುದರೊಂದಿಗೆ ಕೊರೋನಾ ಪೀಡಿತ ವ್ಯಕ್ತಿಯ ಹೆಸರು ಮತ್ತು ಮನೆಯ ಚಿತ್ರೀಕರಣ ಹಾಗೂ ಭಾವಚಿತ್ರ ತೆಗೆಯದೇ ಇರುವುದರಿಂದ ಅವರಲ್ಲಿ ಮೂಡುವ ಇರುಸು ಮುರುಸಿನ ಭಾವ ಇಲ್ಲದಂತಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ ಸನ್ಮಾನವನ್ನು ತಾಲೂಕಿನ ದಂಡಾಧಿಕಾರಿಗಳು ಮತ್ತು ತಹಶೀಲ್ದಾರಾದ ಎಂಎಸ್ ಶ್ರೀನಿವಾಸ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸ್ವಯಂ ಸೇವಕರಾಗಿ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ನಿರ್ವಹಿಸಿದ ಮಣಿ ಸುನೀಲ್ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯನ್ನು ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಂತೋಷ್ ಕುಮಾರ್ ಉಪಾಧ್ಯಕ್ಷ ಸುರೇಶ್ ಸಲಹೆಗಾರರಾದ ಜಿಎನ್ ಕುಬೇರ್ಗೌಡ ಮತ್ತು ರಾಮಮೂರ್ತಿ ಶಿವಪ್ರಸಾದ್ ಹಾಗೂ ಘಟಕದ ಸದಸ್ಯರು ಭಾಗವಹಿಸಿದ್ದರು ಹರ್ಷವರ್ಧನ್ ಅಮೋಘ ನ್ಯೂಸ್ ಶ್ರೀನಿವಾಸ್ಪುರ ದಾಬಸ್ಪೇಟೆಯ ಶಿವಗಂಗಾ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ 511ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ನಾಡಪ್ರಭು ಕೆಂಪೇಗೌಡರ 511ನೇ ಜನ್ಮದಿನಾಚರಣೆಯ ಪ್ರಯುಕ್ತ ದಾಬಸ್ಪೇಟೆಯ ಶಿವಗಂಗಾ ವೃತ್ತದಲ್ಲಿ ಒಕ್ಕಲಿಗರ ಸಂಘಟನೆಯ ಮುಖಂಡರುಗಳು ಸೇರಿ ಸರಳವಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದರು ಈ ವೇಳೆಯಲ್ಲಿ ಮಾತನಾಡಿದ ಮಾಜಿ ಬಿಎಸ್ಎಸ್ನ ಅಧ್ಯಕ್ಷ ಹಾಗೂ ಒನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೀರಸಾಗರ ಗಂಗರುದ್ರಯ್ಯ ಮಾತನಾಡಿ ಕೊರೋನಾ ಮಹಾಮಾರಿ ಹಿನ್ನೆಲೆ ನಮ್ಮ ಸೋಂಪುರ ಹೋಬಳಿಯ ಒಕ್ಕಲಿಗ ಮುಖಂಡರುಗಳು ಸೇರಿ ಇಂದು ಸರಳವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಇಂದು ಮಾನ್ಯ ಮುಖ್ಯಮಂತ್ರಿಗಳು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಚಾಲನೆ ನೀಡುತ್ತಿರುವುದು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸಂತಸದ ವಿಷಯ ಮುಂದಿನ ದಿನಗಳಲ್ಲಿ ಶಿವಗಂಗೆ ಸೇರಿದಂತೆ ನಮ್ಮ ಸೋಂಪುರ ಹೋಬಳಿಯಲ್ಲೂ ಸಹ ಕೆಂಪೇಗೌಡರ ಪ್ರತಿಮೆ ನಿರ್ಮಿಸಿ ನಾಡಪ್ರಭು ಕೆಂಪೇಗೌಡರನ್ನು ಮುಂದಿನ ಪೀಳಿಗೆಗೆ ಸ್ಮರಿಸುವಂತೆ ಮಾಡುವುದು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಎಂದರು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಸೋಂಪುರ ಘಟಕದಿಂದ ಎಲ್ಲ ಸಮುದಾಯದ ಮತ್ತು ಎಲ್ಲ ಸಮಾಜದ ಕಾರ್ಯಕರ್ತರೊಂದಿಗೆ ಮತ್ತು ಸಮಾಜದ ಬಂಧುಗಳೊಂದಿಗೆ ಈ ನಾಡನ್ನು ಕಟ್ಟಿದಂಥ ಕೆಂಪೇಗೌಡರ ಜಯಂತಿಯನ್ನು ಭಾಳ ಸರಳವಾಗಿ ಯಾಕೆಂದರೆ COVID-19 ಪ್ರಯುಕ್ತ ನಾವು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ರೂ ಸರಳವಾಗಿ ಸಾಂಪ್ರದಾಯಿಕವಾಗಿ ಈ ಸೋಂಪುರ ಹೋಬಳಿಯಲ್ಲಿ ಈ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ
ಈಗ ಸರ್ಕಾರದ ವತಿಯಿಂದ ಸಹ ಇವತ್ತು ಈ ನಾಡಪ್ರಭು ಕೆಂಪೇಗೌಡರ ಒಂದು ಶಿಲಾನ್ಯಾಸದ ಇಡ್ಲಿ ಪೂಜೆಯನ್ನು ಸಹ ಇವತ್ತು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು 108 ಕೋಟಿ ವೆಚ್ಚದಲ್ಲಿ ಕಾರ್ಯವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಎಲ್ಲ ಪಕ್ಷದ ಮುಖಂಡರು ಮಂತ್ರಿಗಳು ಸಂತವರು ಸಹ ಅವರಿಗೂ ಸಹ ಆಹ್ವಾನವನ್ನು ಕೊಟ್ಟು ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಮುಖಂಡರುಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಿ ಜಯಘೋಷವನ್ನು ಕೂಗುವ ಮೂಲಕ ಸರಳ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಗಂಗರುದ್ರಯ್ಯ, ಕೆಂಪೇಗೌಡ ಒಕ್ಕಲಿಗರ ಸಂಘಟನೆಯ ಅಧ್ಯಕ್ಷ ಪುಟ್ಟೇಗೌಡ, ನಾಗ್ಬೇಣಿ ರಾಜಣ್ಣ, ಹುಚ್ಚೇಗೌಡ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡುವಲ್ಲಿ ಇಲಾಖೆಯ ಪಾತ್ರ ಮಹತ್ವದಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಅಂಗನವಾಡಿ ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ಆಹಾರ ಪದಾರ್ಥ ತಯಾರಿಸುವ ಘಟಕಗಳಲ್ಲಿ ವ್ಯವಸ್ಥಿತವಾದ ವಾತಾವರಣ ಮತ್ತು ಸ್ವಚ್ಛತೆ ಇರುವುದಿಲ್ಲ ಎಂಬ ಸಾರ್ವಜನಿಕರ ತಕರಾರಿದೆ. ರಾಜ್ಯಾದ್ಯಂತ ಇರುವ ಎಲ್ಲಾ ಎಂಎಸ್ಪಿಟಿಸಿ ಘಟಕಗಳಿಗೂ ಭೇಟಿ ನೀಡುತ್ತಿದ್ದು ಸ್ವಚ್ಛತೆ ಮತ್ತು ಗುಣಮಟ್ಟ ಕಾಪಾಡಿಕೊಳ್ಳಲು ಸೂಚನೆ ನೀಡಲಾಗುತ್ತಿದೆ ಎಂದರು. ಅರ್ಬನ್ ಏರಿಯಾದಲ್ಲಿ ಆಶಾ ಕಾರ್ಯಕರ್ತೆಯರು ಇಲ್ಲ, ಕೆಲವೊಂದು ಕಡೆ ಅಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸ್ವತಃ ಒಬ್ಬರೇ ಹೋಗಿ ಅಲ್ಲಿ ಸರ್ವೆ ಮಾಡಿರುವಂತದ್ದು, ಎಲ್ಲಿ ಆಶಾ ಕಾರ್ಯಕರ್ತೆಯರು ಇದ್ದಾರೆ ಅವ್ರ ಜೊತೆಗೂಡಿ ಸರ್ವೆ ಮಾಡಿರುವಂತದ್ದು. ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರದಿಂದ 50 ಲಕ್ಷ ರೂಪಾಯಿ ಕೋವಿಡ್ ಸಂದರ್ಭದಲ್ಲಿ ಜೀವ ವಿಮೆ ಘೋಷಣೆ ಆಯಿತು, ಬಟ್ ನಮ್ಮ ಕಾರ್ಯಕರ್ತೆಯರಿಗೆ ಆಗಿರಲಿಲ್ಲ. ನಾನು ಇದನ್ನೆಲ್ಲ ಕೂಡ ಕೇಳಿಬಿಟ್ಟು ಅದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಒಳ್ಳೆಯ ರೀತಿಯಿಂದ ಸರ್ವೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಅಂಗನವಾಡಿಗಳು ರಜೆ ಇರೋದ್ರಿಂದ ನಮ್ಮ ಅಂಗನವಾಡಿ ಮಕ್ಕಳಿಗೆ 1 ತಿಂಗಳಿಗೆ ಬೇಕಾಗಿರುವಂಥ ಆಹಾರ ಧಾನ್ಯಗಳನ್ನು ಅವರು ಮನೆ ಮನೆಗೆ ಹೋಗಿ ವಿತರಣೆಯನ್ನು ನಮ್ಮ ಕಾರ್ಯಕರ್ತೆಯರು ಮಾಡಿದ್ದಾರೆ ಅಂತ ಮನವರಿಕೆ ಮಾಡಿದ ಮೇಲೆ ಮತ್ತು ಪ್ರಧಾನಿಗಳಿಗೆ ಒಂದು ಪತ್ರ ಬರೆದೆ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಸ್ಮೃತಿ ಇರಾನಿಯವರಿಗೆ ಒಂದು ಪತ್ರ ಬರೆದಿದ್ದೇನೆ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿಯವರಿಗೂ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಮುಖ್ಯಮಂತ್ರಿಗಳು ನಾನು ಹೇಳಿದ 8 ದಿನಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರದಿಂದ 30 ಲಕ್ಷ ನಮ್ಮ ಜೀವ ವಿಮೆಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದು ಆಗಿಲ್ಲ ಅಂತ ಅನ್ನೋದು ಸುಳ್ಳು. ನಮ್ಮಲ್ಲಿ 8,000 ಇರುವಂತಹ ಗೌರವಧನ 3,000 ಮಾಡಿದ್ದೀವಿ, ಆಮೇಲೆ ವಿಮೆಯನ್ನು ಘೋಷಣೆ ಮಾಡಿದ್ದೀವಿ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾವೆಲ್ಲರೂ ಕೂಡ ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಸ್ಪಂದಿಸುವಂತಹ ಕಾರ್ಯ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ಲತಾ, ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ 45 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ. ಗ್ರಾಮದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ 45 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿತ್ತು. ಕೂಡಲೇ ಚಿನ್ನಸಂದ್ರ ಗ್ರಾಮ ಪಂಚಾಯತಿ ಸಿಬ್ಬಂದಿ, ಆರೋಗ್ಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೊರೋನಾ ಸೋಂಕು ದೃಢಪಟ್ಟಿರುವ ವ್ಯಕ್ತಿಯ ಬೀದಿಯನ್ನು ಸೀಲ್ ಡೌನ್ ಮಾಡಿ ಅವರ ಸಂಪರ್ಕದಲ್ಲಿದ್ದ 18 ಮಂದಿಯನ್ನು ಕ್ವಾರಂಟೈನ್ ಮಾಡಿ ಗಂಟಲು ದ್ರವ ಪರೀಕ್ಷೆ ಮಾಡಿಸಿದರು. ನಂತರ 18 ಮಂದಿಯ ವರದಿ ನೆಗೆಟಿವ್ ಬಂದಿದೆ. 18 ಮಂದಿಯನ್ನು ಈ ದಿನ ಬಿಡುಗಡೆ ಮಾಡಿ 14 ದಿನಗಳ ಕಾಲ ಮನೆಯಲ್ಲಿಯೇ ಕ್ವಾರಂಟೈನ್ ಮಾಡಿ ಎಂದು ಆರೋಗ್ಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಎಂದು ಚಿನ್ನಸಂದ್ರ ಗ್ರಾಮದ ಮುಖಂಡರು ಹಾಗೂ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದ ಸುಲ್ತಾನ್ ಶರೀಫ್ ರವರು ತಿಳಿಸಿದರು. ಸೀಲ್ ಡೌನ್ ಮಾಡಿರುವ ಬೀದಿ ಸೇರಿದಂತೆ ಗ್ರಾಮದ ಹಲವು ಬೀದಿಗಳಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಗ್ರಾಮ ಪಂಚಾಯತಿಯಿಂದ ಕ್ರಿಮಿನಾಶಕ ಔಷಧಿಯನ್ನು ಸಿಂಪಡಿಸಲಾಗುತ್ತಿದೆ ಹಾಗೂ ಸೀಲ್ ಡೌನ್ ಮಾಡಿರುವ ಬೀದಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಬಗ್ಗೆ ಅರಿವು ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು. 23ರಂದು ಸೋಮವಾರ ನಮ್ಮೂರಲ್ಲಿ ಕೋವಿಡ್ ಒಂದು ಪಾಸಿಟಿವ್ ಬಂದಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕರ್ಕೊಂಡೋಗಿದ್ದರು ಮತ್ತು ಅವ್ರ ಜೊತೆಯಲ್ಲಿ ಸಂಪರ್ಕ ಹೊಂದಿರುವ 17 ಜನರನ್ನು ಕೋವಿಡ್ ಟೆಸ್ಟ್ಗೆ ತಗೊಂಡೋಗಿದ್ದು ಕರ್ಕೊಂಡೋಗಿದ್ದರು. ಅವರು ಎಲ್ಲ 17 ಜನರನ್ನು ಕೋವಿಡ್ ಟೆಸ್ಟ್ ಮಾಡಿಸಿ ಇವಾಗ ಎಲ್ರಿಗೂ ನೆಗೆಟಿವ್ ಬಂದಿದೆ ಅಂತ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಈಗ ಅವ್ರ ಮನೆಗಳಲ್ಲಿ ಹೋಗುವಾಗ ಅವ್ರನ್ನ ಅವ್ರ ಮನೆಗಳಿಗೆಲ್ಲ ಸ್ಯಾನಿಟೈಸರ್ ಮಾಡಿ ಅವ್ರನ್ನ ಮನೆಯೊಳಗೆ ಕಳಿಸ್ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ತಾಲೂಕು ಪಂಚಾಯತಿಯವರು ನಮ್ಮ ಪಂಚಾಯತಿ ಕಡೆಯವರು ಎಲ್ಲರೂ ಸೇರಿ ಗ್ರಾಮಕ್ಕೆಲ್ಲ ಸ್ಯಾನಿಟೈಸಿಂಗ್ ಮಾಡಿದ್ದಾರೆ, ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ ಯಾರಿಗೆ ಕಂಟೈನ್ಮೆಂಟ್ ಏರಿಯಾದಲ್ಲಿದ್ದಾರೆ ಅವ್ರಿಗೇನು ಏನೇನು ಸವಲತ್ತು ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ. ಅದು ಅವ್ರಿಗೇನು ತೊಂದರೆ ಇಲ್ಲ, ನೋಡೋಣ, ಆರಾಮಾಗಿದ್ದಾರೆ. ಇನ್ನು ಈ
ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಕೃಷ್ಣಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ತಿಪಟೂರಿನಲ್ಲಿ ದಿನೇ ದಿನೇ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ತಿಪಟೂರು ನಗರಸಭೆಯಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದ್ದು, ಅದೇ ರೀತಿ ಕೋಟೆ ನಾಯಕನಹಳ್ಳಿಯ 25 ವರ್ಷದ ವ್ಯಕ್ತಿಗೂ ಪಾಸಿಟಿವ್ ಬಂದಿದೆ. ಕಳೆದ 4-5 ದಿನಗಳ ಹಿಂದೆ ನಗರಸಭೆ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಟೆಸ್ಟ್ ವೇಳೆ ಪಾಸಿಟಿವ್ ಬಂದ ಕಾರಣ ಸೋಂಕಿತನನ್ನು ತುಮಕೂರು ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದು, ಸೋಂಕಿತರ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದ ವ್ಯಕ್ತಿಗಳನ್ನು ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿದ್ದು, ನಗರಸಭೆ ಆವರಣ ಹಾಗೂ ಪೌರ ಕಾರ್ಮಿಕ ಓಡಾಡಿದ ಸ್ಥಳಗಳಲ್ಲಿ ಔಷಧಿ ಸಿಂಪಡಣೆ ಮಾಡಲಾಗಿದೆ. ತಿಪಟೂರಿನಲ್ಲಿ 2 ಕೇಸ್ ಪಾಸಿಟಿವ್ ಬಂದಿದ್ದು, ನಗರಸಭೆಯನ್ನು ಮಾತ್ರ ಸೀಲ್ ಡೌನ್ ಮಾಡಿದ್ದು, ನಗರಸಭೆಯ ಹೊರಭಾಗದಲ್ಲಿ ಬೀದಿ ಬದಿ ಹೋಟೆಲ್ಗಳು, ಹಣ್ಣಿನ ಅಂಗಡಿ, ಗೋಬಿ ಮಂಚೂರಿ ಅಂಗಡಿಗಳು ಮಾತ್ರ ಬೇಜವಾಬ್ದಾರಿಯಿಂದ ವಹಿವಾಟು ನಡೆಸುತ್ತಿರುವುದು ಸಾಮಾನ್ಯವಾಗಿತ್ತು. ಕಂಟೈನ್ಮೆಂಟ್ ಝೋನ್ ಆಗಿರುವ ನಗರಸಭೆ ಹಾಗೂ ನಗರಸಭೆಗೆ ಹೊಂದಿಕೊಂಡಂತೆ ಇರುವ ಪೈ ಹೋಟೆಲ್ ಸರ್ಕಲ್ನಲ್ಲಿ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಕಾರ್ಯನಿರ್ವಹಿಸುತ್ತಿರುವುದು ನಗರಸಭೆಯ ಆಡಳಿತ ವೈಖರಿಗೆ ಸಾಕ್ಷಿಯಾಗಿದ್ದು, ನಗರಸಭೆ ಬೇಜವಾಬ್ದಾರಿಗೆ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಅಮೋಘ ನ್ಯೂಸ್.